ಹಾಯ್ ಹಲೋ ಪುನೀತ್ ಕೆ ಎನ್ ಚಾನಲ್ಗೆ ಸುಸ್ವಾಗತ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಸೂಪರ್ ಆಗಿದ್ದಾರೆ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ಒಳ್ಳೆ ಬೈಕ್ನ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೈಕ್ ಮಾತ್ರ ಸಖತ್ತಾಗಿದೆ, ಲೆಜೆಂಡ್ರಿ ಬೈಕು. ಸೊ ಈ ಲೆಜೆಂಡ್ರಿ ಬೈಕು ಅಂತ ತಕ್ಷಣ ಇದು 80s 70s ತುಂಬ ಜನ ಆಗಿನ ಕಾಲದ ಯೂತ್ಸ್ಗೆ ಒಂದು ಡ್ರೀಮ್ ಬೈಕ್ ಆಗಿದ್ದಂಥ ಒಂದು ಬೈಕ್. ಸೊ ಯಾವುದಪ್ಪ ಅಂದರೆ, ಆದರೆ ಈಗ ಆ ಬೈಕು ಆಫ್ಟರ್ ಸಮ್ 20 ಇಯರ್ಸ್ ಆದಮೇಲೆ ಸ್ಟಾಪ್ ಆಯಿತು ಪ್ರೊಡಕ್ಷನ್ ಇಂಡಿಯಾದಲ್ಲಿ. ಬಟ್ ಈಗ ಮತ್ತೆ ಅವ್ರು ರೀಲಾಂಚ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಸೊ ಮೂರು ಬೈಕ್ ಬಿಟ್ಟಿದ್ದಾರೆ ವಿತ್ ದ ಬ್ಯಾಂಕ್. ದೇ ಹ್ಯಾವ್ ಟ್ರೈಂಗ್ ಟು ಕಾನ್ಕರ್ ದಿ ಮಾರ್ಕೆಟ್. ಯಾವ್ದು ಆ ಬೈಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಬನ್ನಿ ನೋಡೋಣ ಯಾವ್ದು ಆ ಬೈಕು ಅಂತ, ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಈಗ ಒಂದು ರೈಡ್ ಹೋಗಿ ಬರೋಣ, ನೋಡೋಣ ಹೇಗಿದೆ ಗಾಡಿ, ಹೇಗಿದೆ ಪರ್ಫಾರ್ಮೆನ್ಸ್ ಎಲ್ಲ. ಬನ್ನಿ, ಸ್ಟಾರ್ಟ್ ಆಗೋ ಫೀಲಿಂಗ್ಸ್ ಸಖತ್ತಾಗಿದೆ. ಪಿಕಪ್ಪು ಪಿಕಪ್ ಚಿಂತೆ ಆಗಿದೆ ಬ್ರೋ. 350 cc ಅಂದರೆ ಏನು ಕಮ್ಮಿನ? ಹ್ಯಾಂಡಲ್ ಬಾರ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಒಂದು ನಿಮಗೆ ಗ್ರಿಪ್ ಇರುತ್ತೆ. ಸೊ ಲೆಫ್ಟ್ ರೈಟ್ ನೀವು ಟರ್ನ್ ಮಾಡಿದಾಗ ಸೊ ಹ್ಯಾಂಡಲ್ ಸ್ವಲ್ಪ ಮೀಡಿಯಮ್ ಆಗಿದೆ, ನಾಟ್ ಟು ಲಾಂಗ್ ಆರ್ ಶಾರ್ಟ್. ಬಟ್ ಅದರಿಂದ ಒಂದು ಒಳ್ಳೆ ಗ್ರಿಪ್ ಸಿಗುತ್ತೆ ನಿಮಗೆ ಟರ್ನ್ ಮಾಡಬೇಕಾದ್ರೆ. ಆ್ಯಂಡ್ ಬೇಗ ನಿಮಗೆ ಕ್ವಿಕ್ ಟರ್ನ್ ಇರುತ್ತೆ, ಅದು ಲಾಂಗ್ ನಾಟ್ ಲೈಕ್ ಲೆಂತಿ ಟರ್ನ್ ಬರುತ್ತಲ್ಲ ಆ ಥರ ಅಲ್ಲ. ಸ್ಪೇಸ್ ಸ್ವಲ್ಪ ಕೊಟ್ಟರೆ ಸಾಕು, ಚೆನ್ನಾಗಿ ಮೂವ್ ಆಗುತ್ತೆ. ಆ್ಯಂಡ್ ಪಿಕಪ್ ಮಾತ್ರ ಚೇಂಜ್ ಆಗಿದೆ ಇದು. ಇನ್ನೊಂದು ಸ್ವಲ್ಪ ಆಫ್ ರೋಡಿಂಗ್ ಬೈಕ್ ಕೂಡ ಇದು. ಸಬ್ಸು ತುಂಬ ಚೆನ್ನಾಗಿದೆ, ಗೊತ್ತೇ ಆಗಿದೆಲ್ಲ ಹಳ್ಳಿದಲ್ಲೆಲ್ಲ. ಬ್ರೇಕ್ ಎಫೆಕ್ಟಿವ್ನೆಸ್ ತುಂಬ ಚೆನ್ನಾಗಿದೆ ಇದು. ABS ಹಂಪ್ಸಲ್ಲಿ ಸ್ವಲ್ಪ ಗುಂಡಿಲೆಲ್ಲ ಇಳಿಸಿದಾಗ ಅಷ್ಟೊಂದು ಫೀಲ್ ಆಗಲ್ಲ, ತುಂಬ ಫರ್ಮ್ ಆಗಿದೆ. ಫ್ರಂಟ್ ಸಸ್ಪೆನ್ಷನ್ ಬಂದು ಟೆಲಿಸ್ಕೋಪಿಕ್ ಫೋರ್ಕ್ ಆ್ಯಂಡ್ ಕಾಯಿಲ್ ಸ್ಪ್ರಿಂಗ್ ಇದೆ. ಆ್ಯಂಡ್ ರಿಯರ್ ಸಸ್ಪೆನ್ಷನ್ ಬಂದು ಟ್ವಿನ್ ಶಾಕ್ ಅಬ್ಸರ್ವ್ಸ್ ಇದೆ. ಆ್ಯಂಡ್ ವಿತ್ ಗ್ಯಾಸ್ ಕ್ಯಾನಿಸ್ಟರ್ ಇದೆ. ಇದ್ರ ರೈವಲ್ರಿ ರಾಯಲ್ ಎನ್ಫೀಲ್ಡ್ 400 ಅಲ್ಲಿ ಅದರ ಬಂದು ಮೋನೋ ಶಾಕ್ಸ್ ಇದೆ. ಟರ್ನ್ ರೇಡಿಯಸ್ ಹೇಗಿದೆ ಅಂತ, ಆರಾಮಾಗಿ ಟರ್ನ್ ಆಗುತ್ತಾ? ದೊಡ್ಡ ಬೈಕ್ ಇರೋದ್ರಿಂದ ಆ್ಯಂಡ್ ಹ್ಯಾಂಡಲ್ ಸ್ವಲ್ಪ ಪರವಾಗಿಲ್ಲ, ಮೀಡಿಯಮ್ ಆಗಿದೆ ಹ್ಯಾಂಡಲ್ಲು. ಅಷ್ಟು ಲಾಂಗ್ ಆಗಿದ್ದರೆ ಸ್ವಲ್ಪ ಟರ್ನ್ ಮಾಡೋಕ್ಕೆ ಕಷ್ಟ ಆಗೋದು. ಸೊ ಈ ಥರ ಇರೋದ್ರಿಂದ ಹ್ಯಾಂಡಲ್ ಟರ್ನ್ ಮಾಡೋಕ್ಕೆ ಈಸಿ ಆಯಿತು. ಮೇನಾಗಿ ಸಸ್ಪೆನ್ಷನ್ ಈ ಥರ ಎಫೆಕ್ಟಿವ್ ಆಗಿದ್ದಾಗ ಆಫ್ ರೋಡ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮಾತ್ರ ಚಿಂದಿಯಾಗಿ ನುಗ್ಗುತ್ತೆ. ಸೊ ಕಾಲು ಕೆಳಗಡೆ ಇಳಿದ ತಿರುಗಿಸ್ತಾ ಇದ್ದೀನಿ. ಸೊ ಹ್ಯಾಂಡಲ್ ಕಂಫರ್ಟಬಿಲಿಟಿ ಇದೆ ತುಂಬ ಚೆನ್ನಾಗಿ. ಹಾರನ್ ಸ್ವಲ್ಪ ಡಬಲ್ ಹಾರನ್ ಇದೆ, ಚೆನ್ನಾಗಿರುತ್ತೆ.
ಓಕೆ, ಇವಾಗ ಗಾಡಿಯ ಸ್ಪೆಸಿಫಿಕೇಶನ್ಸ್ ನೋಡೋಣ. ನಮ್ಮ ವೆಲ್ಕಮ್ ಮಾಡ್ತದೆ ಹಾಯ್ ಅನ್ನೋ ಮೆಸೇಜ್ ಅಂತ ಓಡೋಮೀಟರ್ ಅಲ್ಲಿ. ಓಡೋಮೀಟರ್ ಫ್ಯಾನ್ಸಿ ಆಗಿದೆ, ಬಟ್ ಇನ್ನು ಡ್ಯುಯಲ್ ಮೀಟರ್ಸ್ ಇದ್ರೆ ಚೆನ್ನಾಗಿರೋದು. ಹ್ಯಾಂಡಲ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಲೈಕ್ ಯು ಹ್ಯಾವ್ ಅ ಫೋರ್ ಆಪ್ಷನ್ ಬಟನ್ಸ್, ಮೋಡ್ ಆಪ್ಷನ್ ಇದೆ. ಏನಕ್ಕೆ ಮೋಡ್ ಆಪ್ಷನ್ ಅಂದ್ರೆ, ಈ ಒಂದು ಸ್ಕ್ರಾಂಬ್ಲರ್ ಅಲ್ಲಿ ABS ಬಂದು 3 ಮೋಡ್ಸ್ ಇದೆ. ಸೊ ಎಲ್ಲದರಲ್ಲೂ ಸ್ಟ್ಯಾಂಡರ್ಡ್ 2 ಚಾನಲ್ ಮೋಡ್ಸ್ ಇದೆ, ಬಟ್ ಇದರಲ್ಲಿ ಡಿಫ್ರೆಂಟ್ ಮೋಡ್ಸ್ ಇದೆ. ಏನಕ್ಕಂದ್ರೆ ರೈನ್ ಮೋಡ್ ಇದೆ, ಆ್ಯಂಡ್ ಆಫ್ ರೋಡ್ ಮೋಡ್ ಇದೆ, ಆ್ಯಂಡ್ ರೋಡ್ ಮೋಡ್ ಇದೆ. ಸೊ ನೀವು ಡಿಫ್ರೆಂಟ್ ಜರ್ನಿ ಮಾಡಬೇಕಾದ್ರೆ ಆ ತಕ್ಕನಂಗೆ ನಿಮಗೆ ಬ್ರೇಕ್ಸ್ ಅಪ್ಲೈ ಮಾಡಬೇಕಾಗತ್ತೆ. ಸೊ ನಿಮಗೆ ರೈನ್ ಮೋಡ್, ಆಫ್ ರೋಡ್ ಮೋಡ್, ಆ್ಯಂಡ್ ರೋಡ್ ಮೋಡ್. ಸೊ ಈ ಮೂರು ಆಪ್ಷನ್ಸ್ ನಿಮಗೆ ಈ ಒಂದು ಬಟನ್ ಥ್ರೂ ನೀವು ಹ್ಯಾಂಡಲಲ್ಲಿ ಆಪ್ರೇಟ್ ಮಾಡ್ಕೊಬೋದು. ಆ್ಯಂಡ್ ಅಗೇನ್ ಇನ್ ದ ಆಡೋಮೀಟರ್ ಯು ಕ್ಯಾನ್ ಸಿ ಫ್ಯೂಯಲ್ ಗೇಜ್, ಸ್ಪೀಡೋಮೀಟರ್, ವಾಟ್ ಇಸ್ ದಿ ಟೈಮ್ ಆ್ಯಂಡ್ ಆಕ್ಸಲರೇಷನ್, ಈ ಥರ ಎಲ್ಲ ನಿಮಗೆ ಆಪ್ಷನ್ ಸಿಗುತ್ತೆ. ಆ್ಯಂಡ್ ನಿಮಗೆ ಇವಾಗ ನೆಕ್ಸ್ಟು ಒಂದು ಒಳ್ಳೆ ಬ್ಯೂಟಿಫುಲ್ ಆಪ್ಷನ್ ಆ್ಯಂಡ್ ಏನು ಕೊಟ್ಟಿದ್ದಾರೆ ಅಂದರೆ, ನಿಮಗೆ ಮೊಬೈಲ್ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಯು ಕ್ಯಾನ್ ಚಾರ್ಜ್ ಎನಿಥಿಂಗ್. USB ಚಾರ್ಜರ್ ಆ್ಯಂಡ್ ಸಿ ಟೈಪ್ ಚಾರ್ಜರ್ ಇದೆ. ಸೊ ಇದು ತುಂಬ ಜನ ಇವಾಗ ಹಾಕ್ಸ್ಕೋಬೇಕು ಅಂತ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಲೈಟಿಂಗ್ ಅಡ್ಜಸ್ಟ್ಮೆಂಟ್ ಇದೆ, ಹೈ ಬೀಮ್, ಲೋ ಬೀಮ್ ಆ್ಯಂಡ್ ಪಾಸ್, ನಿಮ್ಮ ಇಂಡೆಕ್ಸ್ ಫಿಂಗರ್ ಹತ್ರನೂ ಇದೆ, ಆ್ಯಂಡ್ ವೆರಿ ಯೂಸ್ಫುಲ್ ಅದು. ಟ್ಯಾಂಕ್ ಕೆಪಾಸಿಟಿ ಬಂದು 12.5 liters ಇದೆ. ಮೈಲೇಜ್ ಬಂದು 30 km/h ಇದೆ. ಗಾಡಿ ಟೋಟಲ್ ವೇಟ್ ಬಂದು 182 kgs ಇದೆ. ಸೊ ಕಂಪೇರಬಲಿ ಸ್ವಲ್ಪ ಹಿಮಾಲಯನ್ಗಿಂತ ಸ್ವಲ್ಪ ಕಮ್ಮಿ ಅನ್ಸುತ್ತೆ. ಆ್ಯಂಡ್ ಗಾಡಿ 140 km ಟಾಪ್ ಸ್ಪೀಡ್ ಇದೆ. ಆ್ಯಂಡ್ ನಿಮಗೆ ಮ್ಯಾಕ್ಸ್ ಪವರ್ ಬಂದು 29.1 PS, 8000 RPM ಇದೆ. ಸೊ ನೀವು ಸೀಟ್ ನೋಡ್ಬೋದು, ಸ್ಕ್ರಾಂಬ್ಲರ್, ಟಿಪಿಕಲ್ ಸ್ಕ್ರಾಂಬ್ಲರ್ ಸೀಟ್ಸ್. ಆ್ಯಂಡ್ ಬಿಹೈಂಡ್ ನಿಮಗೆ LED ರೆಡ್ ಲೈಟ್ ಇದೆ. ಆ್ಯಂಡ್ ಡ್ಯುಯಲ್ ಎಕ್ಸಾಸ್ಟ್ ಇದೆ. ಸೊ ಡ್ಯುಯಲ್ ಎಕ್ಸಾಸ್ಟ್ ಇಸ್ ಒಂದು ಫ್ಯಾನ್ಸಿ ಆಗೂ ಇದೆ, ಆ್ಯಂಡ್ ಆಲ್ಸೋ ದ ಪವರ್ಫುಲ್ ವೆಹಿಕಲ್ ಅದಕ್ಕೂ ಇದೆ. ಸಿಂಗಲ್ ಸಿಲಿಂಡರ್, 4th stroke ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದೆ ಗಾಡಿಗೆ. ಆ್ಯಂಡ್ ಗಾಡಿ ಫ್ರಂಟ್ ಟೈರ್ ಬಂದು ನಿಮಗೆ ಅಲ್ಲೂ ಡಿಸ್ಕ್ ಇದೆ, ಆ್ಯಂಡ್ ಟೆಲಿಸ್ಕೋಪಿಕ್ ಫೋಕ್ಸ್ ಇದೆ. ಆ್ಯಂಡ್ ನಿಮಗೆ ಲೈಟ್ ಆ್ಯಂಡ್ ಲೈಟ್ ಬಂದು LED ಲೈಟ್ ಇದೆ, ಡೇ ಲೈಟ್ ಇದೆ. ಸೊ ಇಲ್ಲಿ ಟಾಪಲ್ಲಿ ಇರೋದು ಬಂದು ಡೇ ಲೈಟ್, ಆ್ಯಂಡ್ ನಾರ್ಮಲ್ ಬಿಲೋ ಒನ್ ಹೈ ಬೀಮ್ ಲೋ ಬೀಮ್ ಲೈಟ್ ಬರುತ್ತೆ ಗಾಡಿಗೆ. ಸೊ ಮೈಲೇಜ್ ಬಂದು 30 km/l. ಸೊ ಪರವಾಗಿಲ್ಲ ಅನ್ಸುತ್ತೆ. ಇನ್ನೊಂದು ನಾನು 5 to 10 km ಇದ್ರೆ ಚೆನ್ನಾಗಿರೋದು. ಆ್ಯಂಡ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ. ಹ್ಯಾಂಡಲ್ ಬಾರ್ ಇಸ್ ವೆರಿ ಯೂಸ್ಫುಲ್. ಸ್ಕ್ರಾಂಬ್ಲರ್ಸ್ ಗೈಡ್ ಸ್ವಲ್ಪ ಸ್ಪೀಡ್ ಆಗಿ ರಫ್ ಆಗಿರೋದ್ರಿಂದ ನೀವು ಲೆಫ್ಟ್ ರೈಟ್ ಟರ್ನ್ಸ್ನ ಈಸಿಯಾಗಿ ಮಾಡ್ಬೋದಾಗುತ್ತೆ. ಸೊ ಇನ್ನೊಂದು ಸ್ವಲ್ಪ ನಿಮಗೆ ಬಾರ್ ಬೆಂಡಲ್ ಕೊಟ್ಟಿದ್ರೆ ಅದು ಕ್ರೂಸ್ಗೆ ಯೂಸ್ ಆಗುತ್ತೆ. ಬಟ್ ಇದು ಹ್ಯಾಂಡಲ್ ಬಾರ್ ಕೊಟ್ಟಾಗ ನಿಮ್ಮ ಸಿಟಿನಲ್ಲಿ ಇನ್ನೊಂದು ಸ್ವಲ್ಪ ಸಿಟಿ ಆ್ಯಂಡ್ ಆಫ್ ರೋಡಿಂಗಲ್ಲಿ ಇನ್ನೊಂದು ಸ್ವಲ್ಪ ಈಸಿಯಾಗಿ ಕಮ್ಯೂಟ್ ಮಾಡ್ಬೋದು. ಸೊ ನೀವು ಡಬಲ್ ಸಸ್ಪೆನ್ಷನ್ ಇದೆ ಇದ್ರ ರೈವಲ್ರಿ ರಾಯಲ್ ಎನ್ಫೀಲ್ಡ್ ಸ್ಕ್ರಾಮ್ ಡಬಲ್ ಓನಲ್ಲಿ ಮೋನೋ ಸಸ್ಪೆನ್ಷನ್ ಇದೆ. ಆ್ಯಂಡ್ ನಿಮಗೆ ನಂಬರ್ ಪ್ಲೇಟ್ ಬಂದದಕ್ಕೆ ಮೌಂಟ್ ಕೊಟ್ಟಿದ್ದಾರೆ. ಅದರ ಟೈರಲ್ಲಿ ಟೈರ್ ಬಿಲೋ ದಿ ರಿಯರ್ ಸೀಟ್ ಕೊಟ್ಟಿದ್ದಾರೆ ಆ ಮೌಂಟ್ನ. ಆ್ಯಂಡ್ ಸಾರಿ ಗಾರ್ಡ್ ಆಪ್ಷನ್ ಇದೆ ಆಸ್ ಯೂಶುವಲ್. ಇನ್ನೊಂದು ಮೇನ್ ಡಿಸ್ಅಡ್ವಾಂಟೇಜ್ ಅಂದರೆ ಟೈರ್ದು ಇಟ್ಸ್ ಟ್ಯೂಬ್ಲೆಸ್ ಟೈರ್ ಅಲ್ಲ, ಟ್ಯೂಬ್ ಇರೋ ಟೈರ್. 17-inch ಟೈರ್ ಬರುತ್ತೆ ಇದು ರಿಯರ್ ಟೈರ್, ಇಟ್ಸ್ ಎ ಟ್ಯೂಬ್ ಟೈರ್. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಆಫ್ ರೋಡಿಂಗ್ ಮಾಡಬೇಕಾದ್ರೆ ಅಂತ ಅನಿಸುತ್ತೆ. ಇವಾಗ ಒಂದೊಂದು ಬೈಕ್ ಒಂದೊಂದು ಥರ ರೆಪ್ರೆಸೆಂಟ್ ಆಗುತ್ತೆ. ಇವಾಗ ನೀವು ಫುಲ್ಲು ಲಾಂಗ್ ರೈಡ್ ಹೋಗಬೇಕಾದ್ರೆ ನೀವು ಕ್ರೂಸಸ್ನ ಯೂಸ್ ಮಾಡ್ತೀರಾ, ಹಾಗೆ ನೀವು ಫುಲ್ಲು ಬರೀ ಆಫ್ ರೈಡ್ ಆಫ್ ರೋಡ್ಗೆ ಹೋಗ್ಬೇಕಾದ್ರೆ ಅಡ್ವೆಂಚರ್ ಬೈಕ್ಸ್ ಯೂಸ್ ಮಾಡ್ತೀರಾ. ಸೊ ಅದೇ ಥರ, ಬಟ್ ಈ ಸ್ಕ್ರಾಂಬ್ಲರ್ಸ್ ಯಾವ ಥರ ಇರುತ್ತೆ ಅಂದರೆ ಎರಡಕ್ಕೂ ಆಗುತ್ತೆ, ಕ್ರೂಸ್ಗೂ ಆಗುತ್ತೆ ಆ್ಯಂಡ್ ಆಫ್ ರೋಡ್ಗೂ ಆಗುತ್ತೆ. ಲೈಕ್ ವೈಸ್ ಇಟ್ ಆಲ್ಸೋ ರೆಪ್ರೆಸೆಂಟ್ ಲೈಕ್ ಎ ರಫ್ ಲುಕ್, ನಿಮ್ಮ ರಫ್ ಲುಕ್ ಆಗಿ ಕಾಣುತ್ತೆ, ರಫ್ ಆಗಿ ಕಾಣ್ತೀರಾ ನೀವು ಅದನ್ನ ಓಡಿಸ್ಬೇಕಾದ್ರೆ. ಆಲ್ಸೋ ಇಟ್ ಸಸ್ಟೆನ್ಸ್ ಎ ರಫ್ ಥಿಂಗ್. ಸೊ ಕೆಲವು ಮೂವೀಸಲ್ಲಿ ಸ್ಕ್ರಾಂಬ್ಲರ್ಸ್ನ ರಫ್ ಆಗಿ ಆ್ಯಂಡ್ ರಫ್ ಲುಕ್ ಆಗಿ ಹೇಗೆ ಯೂಸ್ ಮಾಡಿದಾರೆ ಅಂತ ತೋರಿಸ್ತೀನಿ, ಬನ್ನಿ. Boyfriend's a badass.
ಸ್ಯಾಂಪ್ಲರ್ ಪ್ರೈಸಸ್ ಅಂಡ್ ಕಲರ್ಸ್ ಈ ಥರ ಇದೆ. ಸಿಂಗಲ್ ಟೋನ್ ಎಲ್ಲೋ, ಡ್ಯುಯಲ್ ಟೋನ್ ರೆಬಲ್ ರೆಡ್, ಡ್ಯುಯಲ್ ಟೋನ್ ಮೀನ್ ಗ್ರೀನ್, ಸಿಂಗಲ್ ಟೋನ್ ಫೈರ್ ಆರೆಂಜ್, ಸಿಂಗಲ್ ಟೋನ್ ಔಟ್ಲಾ ಎಲ್ಲೋ ಆ್ಯಂಡ್ ಡ್ಯುಯಲ್ ಟೋನ್ ಮಿಡ್ ನೈಟ್ ಬ್ಲೂ. ಓಕೆ, ಎಸ್ ಡಿ ಸ್ಕ್ಯಾಂಪ್ಲರ್ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ರಿವ್ಯೂ ಇಷ್ಟ ಆಗಿದ್ರೆ ನೀವು ಲೈಕ್ ಕಮೆಂಟು ಮತ್ತು ಶೇರ್ ಮಾಡಿ. ನಿಮ್ಗೆ ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ವೋ ಕಮೆಂಟ್ ಮಾಡಿ. ಓಕೆ, ಟೇಕ್ ಕೇರ್, ಜೈ ಕರ್ನಾಟಕ ಮಾತೆ.